मकर संक्रांति शुभाशय नाड़ी जनते मकर संक्रांति शुभाशय राज्य सीडी विचार प्रस्ताव नड़ीता है मुख्यमंत्री पक्ष ब्लैकमेल राज्य परिस्थिति एलू हाँ यार वीक चीफ मिनिस्टर वीक चीफ मिनिस्टर अंत ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಲಿ ಆತರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಅವರ ಕ್ರಿಮಿನಲ್ ಕೇಸ್ ಹಾಕ್ಲಿ ಅವರ ಮೇಲೆ ಯಾವ ಪಕ್ಷದವರಾದ್ರೇನ್ರಿ ಯಾವ ಪಕ್ಷದವರಾದ್ರೂ ತಪ್ಪು ಮಾಡಿದ್ರೆ ಎಲ್ಲಾ ಪಕ್ಷದವರು ಒಂದೇ ತಪ್ಪಿಗೆ ಆ ಪಕ್ಷ ಈ ಪಕ್ಷ ಅಂತ ಇದ್ಯಾ ಹಾ ಕ್ರಿಮಿನಲ್ ಆಕ್ಟಿವಿಟಿಗೆ ಈ ಪಕ್ಷದವರು ಆ ಪಕ್ಷದವರು ಅಂತ ಇದ್ದರ ಆರೋಪ ಮಾಡುತ್ತಾ ಇರುವಂತದ್ದು ಅವರದೇ ಪಕ್ಷದ ಸೀನಿಯರ್ ಲೀಡರ್ಸ್ ಅಲ್ಲಿಗೆ ಅದು ಗಂಭೀರತೆ ಇದೆ ಅಂತ ಅಂದ್ರೆ ಬಹಳ ಸತ್ಯ ಇದೆ ಅಂತ ಕಾಣಿಸ್ತದೆ ಸರ್ ಸಿ ನಾವು ಏನು ಮಾಡ್ತಾ ಇಲ್ಲ ಅದೇ ಅವರೇ ಮಾಡ್ತಾ ಇದ್ದಾರೆ ಅದರತ್ತ ಸತ್ಯ ಇದೆ ಅಂತ ಅಲ್ವಾ ನಾವು ಮಾಡಿದ್ರೆ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಒಂದು ಡಿಫೆನ್ಸ್ ತಕತ್ತಾರೆ सत्य ऐन और स्टेटमेंट आधार सर स्टेटमेंट आधार मेले तनिखे आगे विरोध पक्ष नायक स्टेटमेंट आधार मेले ना तनिखे क्रिमिनल कंप्लेंट सर अल सर राज्य अभिवृद्धि दृष्टिया तक सीएम आगते ब्लैक मेल आगते पदवी तक सीएम शुड इनिशिएटिव क्रिमिनल एक्शन अगेंस्ट देम ಒತ್ತಡದಲ್ಲಿದ್ದಾರೋ ಇಲ್ಲ ತಾಪದಲ್ಲಿದ್ದಾರೋ ಯಾರಿಗೆ ಗೊತ್ತು ಸರ್ ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡ್ತಾರೆ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಸೋ ಅವರ ಕುಟುಂಬನೇ ವಿಧಾನಸೌಧನ ಆವರಿಸಿಕೊಂಡಿದೆ ಅಂತ ಹೇಳಿ ನಾನು ಬಹಳ ಹಿಂದೆನೇ ಹೇಳಿದ್ದೀನಿ ಅದನ್ನ ದೇರ್ ಆರ್ ಟೂ ಚೀಫ್ ಮಿನಿಸ್ಟರ್ಸ್ ಒನ್ ಇಸ್ ಡಿ ಜುರೆ ಅನದರ್ ಇಸ್ ಡಿ ಫ್ಯಾಕ್ಟೋ ಅಂತ ಅವರ ಕುಟುಂಬದವರೇ ಮಾಡೋದು ಅವರ ಕುಟುಂಬದವರ ಅಕೌಂಟ್ಗೆ ದುಡ್ಡು ಹೋಗಿರೋದು ಬಿಡಿ ಆಗರಣದಲ್ಲಿ 7 ಕೋಟಿ 40 ಲಕ್ಷ ಹೋಗಿರೋದು ಯಾರ ಅಕೌಂಟ್ಗೆ ಅದರ ಅರ್ಥ ಏನು ಕುಟುಂಬದ ರಾಜಕಾರಣ ಇದೆ ಅಂತ ಅಲ್ವಾ ಬಿಜೆಪಿ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ನ ಅಧಿಕಾರದತ್ತ ತಾಂಡ ಹೋಗ್ತಾ ಇದೆ ಅಂತ ಅನಿಸುತ್ತೆ ಜನ ತೀರ್ಮಾನ ಮಾಡ್ತಾರೆ ಜನ ಬೇಸತ್ತಿದ್ದಾರೆ ಈ ಸರ್ಕಾರದ ಬಗ್ಗೆ ಬಿಕಾಸ್ ಇವತ್ತು ಏನು ಅಭಿವೃದ್ಧಿ ಕೆಲಸಗಳು ನಡೆಯತಾ ಇಲ್ಲ ನಮ್ಮ ಕಾಲದಲ್ಲಿ ಮಾಡಿದಂತ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ ಅದರಿಂದ ದೇ ಆರ್ ಫೆಡ್ ಅಪ್ ವಿತ್ ದಿಸ್ ಗವರ್ನಮೆಂಟ್ ಸರ್ ರಾಜ್ಯದಲ್ಲಿ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಅವರೇ ದಿನಾಂಕವನ್ನ ಫಿಕ್ಸ್ ಮಾಡ್ಲಿ ಅವರೇ ಹೇಳಬಿಡಿ ಯಾವ ಡೇಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಮಾಡ್ಲಿ ಅಂತ ಹೇಳ್ತಾರೆ ಹೇಳಿದ್ರು ನಾಯಕತ್ವ ಬದಲಾವಣೆ ವಿಚಾರ ಅವರಿಗೆ ಗೊತ್ತಾಗಿದೆ ಇಷ್ಟು ದಿನ ಯಾಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅವರ ಪ್ರಕಾರ ಅಲ್ವಾ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಲ್ವಾ ಕಾನ್ಫಿಡೆನ್ಸ್ ಇದೆ ನಿಮಗೆ ಡೇಟ್ ಫಿಕ್ಸ್ ಮಾಡ್ಲಿ ಆಯ್ತು ಅಲ್ವಾ ಈಗ ಇಷ್ಟು ದಿನ ಯಾಕೆ ಆಯ್ತು ಮಂತ್ರಿ ಮಂಡಲ ವಿಸ್ತರಣೆ ಮಾಡ್ಲಿಕ್ಕೆ ಅವರಿಗೆ ವಾಗರದು ಕೈ ಕಾಲ್ ಕಟ್ಟಿ ಮಾಡಿಸ್ಕೊಂಡಿದ್ರು ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅವರು ಸರ್ ಅವರು ಇಷ್ಟು ದಿನಕ್ಕೂ ಇವತ್ತಿನ ಮಾತಿಗೂ ಒಂದು ವ್ಯತ್ಯಾಸ ಇತ್ತು ಈಗ ಯಾರು ಅತೃಪ್ತಿದ್ದಾರೆ ಹೋಗಿ ಹೈಕಮಾಂಡ್ ನ ಕೇಳಿ ಅಂತ ಇಲ್ಲಿವರೆಗೆ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಬರ್ಲಿಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಸಹಕಾರ ಕೊಟ್ಟಿದ್ರು ಅವರನ್ನೆಲ್ಲ ಕಾಪಾಡ್ತೀನಿ ಅಂತ ಇದ್ರು ಬಟ್ ನೆನ್ನೆಯಿಂದ ಅವರು ಹೇಳುವಂತದ್ದು ಯಾರು ಅತೃಪ್ತರಿದ್ದೀರಿ ಹೋಗಿ ಹೈಕಮಾಂಡ್ ನ ಕೇಳಿ ಅಂತ ಅಂದ್ರೆ ಈಗ ಹೈಕಮಾಂಡ್ ಸಂಪೂರ್ಣ ಕಂಟ್ರೋಲ್ ತಗೊಂಡಿದೀಯ ಅಂತ ರಾಜ್ಯ ಸರ್ಕಾರನ್ನು ಕೂಡ ರಾಜ್ಯದಲ್ಲಿ ಇರತಕ್ಕಂತ ಇವರನ್ನು ಕೂಡ ನೋಡ್ರಿ ಇವರು ಒಬ್ಬ ಮಿನಿಸ್ಟರ್ನ ಬಿಟ್ಟಿದ್ದಾರೆ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದವರು ಕಾಂಗ್ರೆಸ್ ಸಪೋರ್ಟ್ ತಗೊಂಡು ಗೆದ್ದಿದ್ದರು ನಾಗೇಶ್ ಅಂತ ಅವರನ್ನ ಡ್ರಾಪ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಡ್ರಾಪ್ ಮಾಡಿದೀವಿ ಅಂತ ಹೇಳಿಲ್ಲ ಅವರು ಕೂಡ ಇವರಿಗೆ ವಲಸೆ ಅವರು ಆಪರೇಷನ್ ಕಮದಲ್ಲಿ ಒಳಪಟ್ಟಿದ್ದವರು ಇವರು ನಿಮಗೆ ಕೊಟ್ಟಿಲ್ಲ ಮುನಿರತ್ನ ಮಿನಿಸ್ಟರ್ ಮಾಡಕ ಆಗಲ್ಲ ಅಂತ ಗೊತ್ತಿಲ್ಲದೆ ಆದ್ಮೇಲೆ ಯಾಕೆ ತಕೊಂಡ್ರು ಅವ್ರನ್ನ ಕಾನೂನು ತೊಡಕಿದೆ ಅಂತ ಗೊತ್ತಿದ್ದ ಮೇಲೆ ಯಾಕೆ ತಕೊಂಡ್ರು
ವಿಶ್ವನಾಥ ಪಾಪ ಬಾಯ್ಬಿಡ್ತಿರ್ತಾ ಇದ್ದಾರೆ. ಸರ್, ತಮ್ಮ ಇಷ್ಟು ವರ್ಷದ ರಾಜಕಾರಣದ ಅನುಭವದಲ್ಲಿ ಒಬ್ಬ ಮುಖ್ಯಮಂತ್ರಿಯ ವಿಚಾರದಲ್ಲಿ ಈ ತರ ಬ್ಲಾಕ್ ಮೇಲ್ ಆಗಿ ಸಚಿವ ಸ್ಥಾನ ಕೀಳುವಂತ ನನಗೆ ಯಾರು ಬ್ಲಾಕ್ ಮೇಲ್ ನೋಡಿದ್ರಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.